ಮತ್ತೆ ಈ ಚುನಾವಣೆ ಬಂದ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಕ್ಷೇತ್ರ ಎರಡು ಜಿಲ್ಲೆಯ ಶಾಸಕರು ಮಾಜಿ ಶಾಸಕರು ಹೋಗಿ ನಾನು ಪ್ರಾರ್ಥನೆ ಮಾಡಿಸಿದೆ. ಕಳೆದ 6 ವರ್ಷಗಳಲ್ಲಿ ನನಗೆ ಒಂದು ಅವಕಾಶವನ್ನ ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿದ್ದು, ಆದ್ರೆ ಕೆಲವು ಕಾರಣಾಂತರಗಳಿಂದ ನಾನು ಸೋತಿದ್ದೇನೆ. ಈಗ ಬರ್ತಕ್ಕಂತ ಚುನಾವಣೆಯಲ್ಲಿ ತಾವೆಲ್ಲ ಕೂಡ ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತ ನನ್ನನ್ನು ಗುರುತಿಸಿ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ನನ್ನೊಂದಿಗೆ ಯಾರೆಲ್ಲ ಭಾರತ ಇರತಕ್ಕಂಥವರು, ಹಿರಿಯ ನಾಯಕರಾಗಿದ್ದಂಥವರು ಮತ್ತು ಎಲ್ಲ ಶಕ್ತಿ ಇರತಕ್ಕಂಥವರು ಕೂಡ, ಅವ್ರು ಯಾರು ಅರ್ಹತೆ ಆಧಾರದ ಮೇಲೆ ಇವತ್ತು ಅವರನ್ನು ಅಭ್ಯರ್ಥಿ ಮಾಡಲಿಲ್ಲ ಅಂತಲ್ಲ, ಅವರು ಕೂಡ ಅರ್ಹತೆ ಇದ್ರು, ಆದ್ರೆ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡೋದು ಆಗೋದಿಲ್ಲ ಅಂತ ಹೇಳಿ ಒಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿರುವಂತ ಅನಿವಾರ್ಯ ಇದ್ದಿದ್ದರಿಂದ ಕಳೆದ ಚುನಾವಣೆಯಲ್ಲಿ ಸೋತಂತ ಕಾರಣಕ್ಕಾಗಿ ಕಾರಣಾಂತರದಿಂದ ಅವರು ಸೋಲಾಗಿಲ್ಲ. ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಯಾವುದೇ ಹಿನ್ನೆಲೆಯಿಂದ ಬಂದಿದ್ದಿರ್ತಕ್ಕಂಥವ್ರು ಸುಮಾರು ಸರಿಸುಮಾರು 30 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದವರು, ಅವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ನಸೀರಾಮ ಸಹಕಾರಕ್ಕೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು, MSIನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲವನ್ನು ಏಕಕಾಲಕ್ಕೆ ಕಳ್ಕೊಂಡು ಇವತ್ತು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಜೊತೆಗೆ ನಾವು ಗಟ್ಟಿಯಾಗಿ ನಿಲ್ಬೇಕು ಅಂತ ಹೇಳಿ ಮಾನ್ಯ ರಮೇಶ್ ಕುಮಾರ್ ಸ್ವಾಮಿ ಅವರ ನಾಯಕತ್ವದಲ್ಲಿ, ಶಿವಶಂಕರ ಗಣ್ಣ ಅವರ ನಾಯಕತ್ವದಲ್ಲಿ ಎಲ್ಲ ಶಾಸಕರು ಕೂಡ ಸೇರಿ ಬಾಗೇಪಲ್ಲಿ ಶಿವಾಜಿ ಅವರು, ಶಿಳ್ಳಗಡ್ಡ ವಿಪಿಎಂ ಪಣ್ಣವರು, SL ನಾರಾಯಣ ಸ್ವಾಮಿ ಅವರು, ನಂಜೇಗೌಡರು, KGF ಶಾಸಕರಾದ ರೂಪಾ ಶಶಿಧರ್ ಅವರು ಮತ್ತು ಇದೆಲ್ಲಕ್ಕೂ ಮಿಗಿಲಾಗಿ ನಮ್ಮ ಪಕ್ಷದವರೇ ಆದಂತ ಚಿಂತಾಮಣಿಯ ಮಾಜಿ ಶಾಸಕರಾದ ಸುಧಾಕರ್ ಅವರು ಮತ್ತು ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರು ಮುಳಬಾಗ ಮಾಜಿ ಶಾಸಕರು ಕೆಲವು ಕಾರಣಾಂತರಗಳಿಂದ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗಿದ್ರು, ಅವರನ್ನು ಕೂಡ ವಿಶ್ವಾಸ ತೆಗೆದುಕೊಂಡು ಇವತ್ತು ನನ್ನನ್ನು ಅಭ್ಯರ್ಥಿಯಾಗಿ ಇವತ್ತು ಅಧಿಕೃತವಾಗಿ ನನ್ನನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರು. ಹಂಗಾಗಿ ಇವತ್ತು ನಾನು ಮುಂದೆ ಬಂದು ನಿಮ್ಮ ಆಶೀರ್ವಾದವನ್ನ ನಿಮ್ಮ ಒಂದು ಮತವನ್ನ ಕೇಳಲಿಕ್ಕೆ ಬಂದಿದ್ದೆ. ವಿರೋಧ ಪಕ್ಷದ ಸ್ಥಾನಕ್ಕೆ ಅಭ್ಯರ್ಥಿಯಾಗಿರುವ ಸ್ಥಾನಗಳು ಕೂಡ ಗೆಲ್ಲಕ್ಕೆ ಆಗ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಇಡೀ ದೇಶ ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದೆ. ಬಹುಶಃ 2023ರ ಚುನಾವಣೆ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕದಿಂದ ಕಾಂಗ್ರೆಸ್ ಪಕ್ಷವನ್ನ ಪುನಶ್ಚೇತನಗೊಳಿಸಬಹುದು ಅಂತ ಹೇಳಿ ಎಲ್ಲ ಕೂಡ ಇವತ್ತು ಕರ್ನಾಟಕದಿಂದ ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕೇವಲ 1 ವರ್ಷ 4-5 ತಿಂಗಳು ಇರತಕ್ಕಂಥ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಇದೊಂದು ರೀತಿಯ ಸೆಮಿಫೈನಲ್ ಮ್ಯಾಚ್ ಇದ್ದಾಗ ವಿಧಾನಸಭಾ ಚುನಾವಣೆ ರಾಜ್ಯದ ಉದ್ದಗಳಲ್ಲೂ ಕೂಡ 25 ಕ್ಷೇತ್ರದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಇವತ್ತು ಕೋಲಾರ ಚಿಕ್ಕಬಳ ಅವಿಭಾಜ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಸದೃಢವಾಗಿದೆ, ಕಾಂಗ್ರೆಸ್ ಪಕ್ಷ ಶಕ್ತಿಯುತವಾಗಿದೆ, ಎಲ್ಲ ಹಿರಿಯ ನಾಯಕರ ನಾಯಕತ್ವದಲ್ಲಿ ಮಾರ್ಗದರ್ಶನದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಶಕ್ತಿಯುತವಾಗಿದೆ ಅಂತ ಹೇಳಿ ನಮ್ಮ KPCC ಅಧ್ಯಕ್ಷರ ಮೀಟಿಂಗ್ ಅಲ್ಲಿ ಹೇಳಿದ್ರು. ಬಹುಶಃ ಆ ಮೀಟಿಂಗ್ ಅಲ್ಲಿ ಶಿವಶಂಕರ ಗಣ್ಣವರು ಇದ್ರು ಅಂತ ಕಾಣ್ತದೆ. ಆ ಮೀಟಿಂಗ್ ಅಲ್ಲಿ ಇಷ್ಟೇ ಹೇಳ್ತಾರೆ, ಗುಲ್ಬರ್ಗದಲ್ಲಿ ನಾವು ಹೆಚ್ಚು ಸೀಟ್ ಗೆಲ್ಲಿಲ್ಲ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ, ಮೈಸೂರಿನಲ್ಲಿ ನಾವು ಹೆಚ್ಚು ಸೀಟ್ ಗೆಲ್ಲಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಅವಿಭಾಜ್ಯ ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚು ಸೀಟ್ ಗೆಲ್ಲಿಲ್ಲ, ತುಮಕೂರಿನಲ್ಲಿ ನಾವು ಹೆಚ್ಚು ಸೀಟ್ ಗೆಲ್ಲಿಲ್ಲ, ಆದ್ರೆ ಅವಿಭಾಜ್ಯ ಕೋಲಾರ ಜಿಲ್ಲೆಯಲ್ಲಿ 11 ಕ್ಷೇತ್ರಗಳಲ್ಲಿ 9 ಕ್ಷೇತ್ರಗಳನ್ನ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಅಲ್ಲಿ ಶಕ್ತಿಯುತವಾದ ನಾಯಕರು